ಇವತ್ತು ನಾವು ಅವರೇಕಾಯಿ ಬಾತ್ ಮಾಡೋಣ. ಅವರೇಕಾಯಿ ಬಾತ್ ಮಾಡೋದಕ್ಕೆ ಒಂದು ಪಾವು ಅಕ್ಕಿಗೆ ಒಂದು ಪಾವು ಅವರೇಕಾಳನ್ನು ತೊಗೊಂಡಿದ್ದೀನಿ. ಕ್ಲೀನ್ ಮಾಡಿಕೊಂಡು ತೊಳ್ಕೊಂಡಿದ್ದೀವಿ. ಸೊ ಅವರೇಕಾಯಿ ಬಾತ್ ಮಾಡೋದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳನ್ನು ನೋಡೋಣ. ಶುಂಠಿ, ಹಸಿಮೆಣಸಿನ್ಕಾಯಿ, ಅವರೇಕಾಯಿ, ಚಕ್ಕೆ, ಲವಂಗ, ಒಂದು ಪೀಸ್ ಚಕ್ಕೆ, ಒಂದು 4 ಲವಂಗ, ಒಂದೆರಡು ಏಲಕ್ಕಿ ದಪ್ಪ ದಪ್ಪ ಕುಟ್ಕೊಂಡಿದೆ, ಕೊತ್ತಂಬರಿ ಸೊಪ್ಪು, ಮೆಂತ್ಯೆ ಸೊಪ್ಪು, ಪುದೀನ, ಟಮಾಟೊ 3 ಟಮಾಟೊ ಈ ರೀತಿ ಸ್ಲೈಸ್ ಆಗಿ ಹಚ್ಕೊಂಡಿದೆ, ತೆಂಗಿನಕಾಯಿ ಒಂದು ಅರ್ಧ ತೆಂಗಿನಕಾಯಿ ಅರ್ಧಕ್ಕಿಂತ ಸ್ವಲ್ಪ ಕಡಿಮೆ ತುರಿದಿಟ್ಕೊಂಡಿದ್ದೀವಿ. ಈಗ ಒಗ್ಗರಣೆ ಹಾಕೋಣ. ಕುಕ್ಕರಲ್ಲಿ 1 ಸೌಟಷ್ಟು ಎಣ್ಣೆ, ಎಣ್ಣೆ ಸ್ವಲ್ಪ ಕಾಯಲಿ. 1 ಸ್ಪೂನ್ ನಾನು ತುಪ್ಪ ಹಾಕ್ತಾ ಇದ್ದೀನಿ, ಯಾಕಂದರೆ ತುಪ್ಪ ಹಾಕಿದ್ರೆ ಬಾತಲ್ಲಿ ಸ್ವಲ್ಪ ಸ್ಮೆಲ್ ಚೆನ್ನಾಗಿರುತ್ತೆ, ಸುವಾಸನೆ ಚೆನ್ನಾಗಿರುತ್ತೆ. ಚಕ್ಕೆ, ಲವಂಗ, ಏಲಕ್ಕಿ ಹಾಕ್ತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ ಮತ್ತು ಶುಂಠಿ ಸಹ. ಇದು 1 ನಿಮಿಷ ಹಾಗೆ 130 ಸೆಕೆಂಡ್ಸ್ಗೆ ಹಾಗೆ ಫ್ರೈ ಮಾಡ್ಕೊಳ್ಳೋಣ. ಶುಂಠಿ, ಹಸಿಮೆಣಸಿನ್ಕಾಯಿ, ಮೆಂತ್ಯೆ ಸೊಪ್ಪು, ಪುದೀನ ಸೊಪ್ಪು ಹಾಕ್ತಾ ಇದ್ದೀನಿ. ಇದು 130 ಸೆಕೆಂಡ್ಸ್ಗೆ ಹಾಗೆ ಫ್ರೈ ಆಗಲಿ. ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗ್ತಾ ಇದೆ. ಅವರೇಕಾಳನ್ನು ಹಾಕ್ತಾ ಇದ್ದೀನಿ. ಒಂದು ನಿಮಿಷ ಅವರೇಕಾಳು ಹಂಗೆ ಫ್ರೈ ಮಾಡ್ಕೋಬೇಕು. ಈಗ ಟೊಮ್ಯಾಟೊ ಹಣ್ಣು ಹಾಕ್ತಾ ಇದ್ದೀನಿ, ಹೆಚ್ಚಿಟ್ಕೊಂಡಿರೋ ಟೊಮ್ಯಾಟೊ ಹಣ್ಣು. ಅರಿಶಿನ 1/2 ಸ್ಪೂನು, 2 ಸ್ಪೂನು ಖಾರ. ನಿಮಗೆ ರುಚಿಗೆ ತಕ್ಕಷ್ಟು ಖಾರ ಹೆಚ್ಚು ಜಾಸ್ತಿ ಜಾಸ್ತಿ ಕಡಿಮೆ ಮಾಡ್ಕೋಬಹುದು. 1 ಸ್ಪೂನು ಧನಿಯಾ ಪೌಡರ್ 1 ಸ್ಪೂನು. ನೋಡಿ ಇದೆಲ್ಲ 1 ನಿಮಿಷ ಚೆನ್ನಾಗಿ ಫ್ರೈ ಆಗಲಿ. ನೋಡಿ ಹಿಂಗೆ ಎಷ್ಟು ಚೆನ್ನಾಗಿ ಟೊಮ್ಯಾಟೊ ಅರ್ಧ ಬೆಂದಿದೆ. ಈಗ ತೆಂಗಿನ ತುರಿಯನ್ನು ಹಾಕ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು, 1 ಪಾವು ಅಕ್ಕಿ ತೊಳೆದು ಹಾಕ್ತಾ ಇದ್ದೀನಿ. 1 ಪಾವು ಅಕ್ಕಿಗೆ 2 ಪಾವು ನೀರು, 1/2 ನೀರು ಹಾಕ್ತಾ ಇದ್ದೀನಿ. ನೋಡಿ ಎಲ್ಲ ಒಂದು ಚೆನ್ನಾಗಿ ಮಿಕ್ಸು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಕುಕ್ಕರನ್ನು ಮುಚ್ಚಿ 3 ವಿಷಲ್ ತಗೊಳ್ಳೋಣ. ಕುಕ್ಕರ್ ಆರಿಸ್ಬಿಟ್ಟು ಪ್ರೆಷರೆಲ್ಲ ಹೋದ್ಮೇಲೆ ನೋಡಿ ಎಷ್ಟು ಬಿಡಿ ಬಿಡಿಯಾಗಿ ಅವರೇಕಾಯಿ ಬಾತು ರೆಡಿಯಾಗಿದೆ. ಇದನ್ನು ಬೌಲಲ್ಲಿ ಶಿಫ್ಟ್ ಮಾಡ್ತಾ ಇದ್ದೀನಿ. ನೋಡಿ ಎಷ್ಟು ಸುಂದರವಾಗಿ ಕಾಣ್ತಾ ಇದೆ ಅವರೇಕಾಯಿ ಬಾತು. ಅವರೇಕಾಯಿ ಬಾತು ರೆಡಿ.